ಮಿತ್ರರೇ, ನಾವು ಇವತ್ತಿನ ಈ ಪತ್ರಿಕಾಗೋಷ್ಠಿ ಟೀಮ್ ಸೇವ್ ಬಟ್ಟಪಾಡಿಯ ವತಿಯಿಂದ ಕರೆದಿದ್ದೇವೆ. ಕರೆದ ಉದ್ದೇಶ ನಿಮಗೆಲ್ಲರಿಗೂ ಗೊತ್ತು, ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿರುವಂಥ ವಿಷಯ. ಮೂರು ವಿದ್ಯಾರ್ಥಿಗಳು ನಮ್ಮ ವಾಸ್ಕೋ ಬೀಚ್ ರೆಸಾರ್ಟ್ ಸೋಮೇಶ್ವರ ಉಚ್ಚಿಲದಲ್ಲಿ ದುರ್ಮರಣಕ್ಕೀಡಾದರು. ಸೊ ಇದರ ಈ ದುರ್ಮರಣ ಸಂಭವಿಸಲು ಯಾರು ಕಾರಣ, ಹೇಗೆ ಕಾರಣ, ಇದರ ಹಿಂದೆ ಯಾರು ಈ ದುರ್ಮರಣಕ್ಕೆ ನೇರ ಅಥವಾ ಪರೋಕ್ಷ ಕಾರಣಿಕರ್ತರು, ಇವರ ಬಗ್ಗೆ ತನಿಖೆ ಆಗಬೇಕು, ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು. ಈ ರೀತಿ ಈ ಸತ್ತ ಯಾರು ಈ ಮರಣ ಹೊಂದಿದ ಅಂಥ ವಿದ್ಯಾರ್ಥಿಗಳಿದ್ದಾರೆ, ಇವರ ಆತ್ಮಕ್ಕೆ ಶಾಂತಿ ಕೊಡಿಸುವ ಕೆಲಸ ಮಾಡಬೇಕು. ಯಾಕೆಂದರೆ ಇಂಥ ದುರ್ಘಟನೆ ಇನ್ನು ಮುಂದೆ ಆಗಬಾರ್ದು. ಅದೇ ರೀತಿ ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಟ್ಟಿಗೆ ದೀಪಕ್ ಕೊಯ್ಲು ಇದ್ದಾರೆ, ಅಧ್ಯಕ್ಷರು ಮತ್ತು ಆರ್ಟಿಐ ಕಾರ್ಯಕರ್ತರು, ಆಧುನಿಕ ಹ್ಯೂಮನ್ ರೈಟ್ಸ್. ಅದೇ ಥರ ವಸಂತ ಉಚ್ಚಿಲ್ ಇದ್ದಾರೆ, ಕಾರ್ಯಕರ್ತರು ಟೀಮ್ ಸೇವ್ ಬಟ್ಟಪ್ಪಾಡಿ. ಅದೇ ಥರ ಎಂ ದಿವಾಕರ್ ರಾವ್ ಇದ್ದಾರೆ, ರಾಜ್ಯ ಕಾರ್ಯದರ್ಶಿ ಹ್ಯೂಮನ್ ರೈಟ್ಸ್ ಆ್ಯಂಡ್ ಅಗೈನ್ಸ್ಟ್ ಪೊಲ್ಯೂಷನ್ ಫಾರ್ಮ್ ಕರ್ನಾಟಕ. ಅದೇ ಥರ ಶಬೀರುಳ್ಳಲ್ ಇದ್ದಾರೆ, ಜಿಲ್ಲಾಧ್ಯಕ್ಷರು, ಅವರು ಸೇಮ್ ಹ್ಯೂಮನ್ ರೈಟ್ಸ್ ಸೇಮ್ ಫಾರ್ಮ್ ಇದ್ದು ಜಿಲ್ಲಾಧ್ಯಕ್ಷರು. ಸೊ ನಾನು ಸುಕೇಶ್ ಜಿಕೆ, ಕಾರ್ಯದರ್ಶಿ ಟೀಮ್ ಸೇವ್ ಬಟ್ಟಪ್ಪಾಡಿ. ಟೀಮ್ ಸೇವ್ ಬಟ್ಟಪ್ಪಾಡಿ ಈ ಪ್ರದೇಶದಲ್ಲಿ ಸುಮಾರು 5-6 ವರ್ಷದಿಂದ ಹೋರಾಟವನ್ನು ನಡೆಸ್ತಾ ಬಂದಿದೆ. ಆದರೆ ಈ ಎಲ್ಲ ಆಗುಹೋಗುಗಳನ್ನು ಬಹಳ ಹಿಂದಿನಿಂದ ಗಮನಿಸುತ್ತಾ ಬಂದು ಟೀಮ್ ಸೇವ್ ಬಟ್ಟಪ್ಪಾಡಿಯನ್ನು ನಾವು ಫಾರ್ಮ್ ಮಾಡಬೇಕಾಯಿತು. ಸೊ ಇಲ್ಲಿ ನೋಡಿ, ಈ ನಾವು ಈಗ ಬರುವುದಾದ್ರೆ ಈ ದುರ್ಘಟನೆ ನಡೆದ ವಿಷಯಕ್ಕೆ ಬರೋಣ. ಈಗ 2011 ಇಲ್ಲಿ ಇಂಥ ಸುಮಾರು ಗೆಸ್ಟ್ ಹೌಸ್ಗಳಿದ್ದವು. 50 ಮೇಲಿನ ಗೆಸ್ಟ್ ಹೌಸ್ಗಳನ್ನು ಒಂದೇ ದಿನ ಅವತ್ತಿನ DC ಪೊನ್ನುರಾಜರವರು ನಿರ್ದಾಕ್ಷಿಣ್ಯವಾಗಿ JCB ಸುಮಾರು 10-20 JCBಗಳನ್ನು ತಂದು ಉದ್ದಕ್ಕೆ ಹೊಡೆದಾಕಿದ್ರು. ಯಾಕಂದ್ರೆ ಇದೆಲ್ಲ ಇರುವುದು CRZ ಲ್ಯಾಂಡ್ ಅಲ್ಲಿ, ಇದೆಲ್ಲ ಇರುವುದು ಮೀನುಗಾರರಿಗೆ ಮೀನುಗಾರಿಕೆಗೆ ಸಂಬಂಧಪಟ್ಟ ಜಾಗದಲ್ಲಿ, ಮೀನುಗಾರರ ಒಳಿತಿಗೋಸ್ಕರ ಸರ್ಕಾರ ಮೀಸಲಿಟ್ಟ ಜಾಗದಲ್ಲಿ ಇರುವುದು. ಇದನ್ನ ಬಂಡವಾಳಶಾಹಿಗಳು, ಈ ಅಧಿಕಾರಿಗಳು, ಈ ಮಾಫಿಯಾಗಳು ಸೇರಿಕೊಂಡು ಭ್ರಷ್ಟಾಚಾರದ ಮೂಲಕ ಪರೋಕ್ಷವಾಗಿ ದುರುದ್ದೇಶಕ್ಕೆ ಬಳಸುವುದು ಅವರ ಗಮನಕ್ಕೆ ಬಂದಾಗ ಅವರು ನಿರ್ದಾಕ್ಷಿಣ್ಯ ಕ್ರಮ ತಗೊಂಡ್ರು. ಯಾವುದೇ ರಾಜಕಾರಣಿ ಫೋನ್ ಎತ್ತಲಿಲ್ಲ ಅವತ್ತು ಅವರು. ನಾವು ನೋಡಿದ್ದೇವೆ, ಯಾರು ರಾಜಕಾರಣಿ ಫೋನ್ ಮಾಡಿದ್ರು ಅವರು ಎತ್ತಲಿಲ್ಲ, ಹೊಡೆದಾಕಿದ್ರು ನಿರ್ದಾಕ್ಷಿಣ್ಯ. ಆದರೆ ಅದನಂತರ ಬಂದ ಅಧಿಕಾರಿಗಳು ಈ ರೀತಿ ಕ್ರಮ ವಹಿಸಲಿಲ್ಲ. ಇದಕ್ಕೆ ಒಂದು ಮೂಲ ಕಾರಣ ಅವತ್ತಿನ ಸೋಮೇಶ್ವರದ ಪುರಸಭೆಯ ಪೌರಾಯುಕ್ತ ಆಗಿದ್ದಂತಹ ವಾಣಿ ಆಳುವ. ವಾಣಿ ಆಳುವನ ಕಾಲದಲ್ಲಿ ಈ ಭ್ರಷ್ಟಾಚಾರ, ಈ ಅಕ್ರಮ ಗೆಸ್ಟ್ ಹೌಸ್ಗಳು ಪರಾಕಾಷ್ಠೆಯನ್ನು ತಲುಪಿತು. ಅವರದು ಕಾನೂನು ಯಾವ ರೀತಿ ಇದೆ ಅಂದ್ರೆ, ನೋಟಿಸ್ ಕೊಡೋದು, ಪುನಃ ವಕೀಲರನ್ನು ಕೂಡ ಅವರೇ ಮಾಡಿಕೊಡೋದು, ವಕೀಲ ಕೂಡ ಅವರೇ ಮಾಡಿಕೊಡೋದು ನೋಟಿಸ್ ಕೊಟ್ಟವರಿಗೆ. ಹೀಗೆ ಹೋಗಿ ಇಂಥ ವಕೀಲರ ಹತ್ರ ಹೋಗಿ ಅವರು ನಿಮ್ಗೆ ಸ್ಟೇ ಕೊಡಿಸ್ತಾರೆ ಅಂತೇಳಿ. ಇದು ಭ್ರಷ್ಟಾಚಾರ ಯಾವ ರೀತಿ ಇದೆ ಅಂದ್ರೆ ಸ್ವಾಮಿ, ಅಲ್ಲಿ Camp 21 ಅಂತ ಇನ್ನೊಂದು ಇಲ್ಲಿಗಲ್ ಗೆಸ್ಟ್ ಹೌಸ್ ನಡೀತಾ ಇದೆ. ಅವರಿಗೆ ಟ್ರೇಡ್ ಲೈಸೆನ್ಸ್ ಕೊಡೋದಕ್ಕೆ ಅವರು ಹೈಕೋರ್ಟ್ಗೆ ಹೋದ್ರು, ನಮ್ಗೆ ಟ್ರೇಡ್ ಲೈಸೆನ್ಸ್ ಕೊಡ್ಲಿಲ್ಲ, ನಾನು ವಿಧವೆ. ಅಲ್ಲಿ Camp 21 ಇಲ್ಲ, ವಿಧವೆ ಆಕ್ಟ್ ಮಾಡುದು, ಅಲ್ಲಿ ವಿಧವೆ ಇಲ್ಲವೇ ಇಲ್ಲ. ನಾನು ಕೇಳ್ತಾ ಇರು ಸ್ವಾಮಿ, ಒಂದು ವಿಧವೆ ತನ್ನ ಜೀವನಕ್ಕೋಸ್ಕರ ಒಂದು ಹೋಮ್ ಸ್ಟೇ ಮಾಡ್ಬೇಕಾದ್ರೆ ಅವಳಲ್ಲಿ ವಾಸ ಇರಬೇಕು ಒಂದು ರೂಮ್ ಅಲ್ಲಿ. ಅಲ್ಲಿ ಇದ್ದಾರಾ? ಹೋಮ್ ಸ್ಟೇ ರೂಲ್ಸ್ ಅನ್ನು ಅವ್ರು ಫಾಲೋ ಮಾಡ್ತಾ ಇದ್ದಾರಾ? ರೆಸಾರ್ಟ್ ನ ರೂಲ್ಸ್ ಅನ್ನು ಫಾಲೋ ಮಾಡ್ತಾ ಇದ್ದಾರಾ? ಇವರಿಗೆ ಟ್ರೇಡ್ ಲೈಸೆನ್ಸ್ ಇದೆಯಾ? ಫೈರ್ ಅಂಡ್ ಸೇಫ್ಟಿ ಇದೆಯಾ? ಇವರಿಗೆ ಯಾವ ಅಥಾರಿಟಿ ಟೂರಿಸಂ ಪರ್ಮಿಷನ್ ಇದೆಯಾ? CRZ NOC ಇದೆಯಾ? ಏನೂ ಇಲ್ಲ, ಎಲ್ಲ ಇಲ್ಲೀಗಲ್. ಆ ಸಂದರ್ಭದಲ್ಲಿ ಈಗಿನ ಮುಖ್ಯಾಧಿಕಾರಿ ಯಾರು, ಮತ್ತಾಡಿ ಅಂತ ಇದ್ದಾರೆ, ಅವರು ಈ ಕೇಸ್ ಅನ್ನು ಹೈಕೋರ್ಟ್ ಇವರಿಗೆ ಟ್ರೇಡ್ ಲೈಸೆನ್ಸ್ ಕೊಡ್ತಾರೆ. ಇವರಿಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟ ಸಂದರ್ಭದಲ್ಲಿ ಅವನು ಹೈಕೋರ್ಟ್ ಇಂದ ಕೇಸ್ ವಾಪಸ್ ತೆಗಿತಾನೆ. ಸೊ ಈ ತರ ಇವರದ್ದು ಅಂಡರ್ಸ್ಟ್ಯಾಂಡಿಂಗ್ ಬಿಸ್ನೆಸ್. ಈ ಎಲ್ಲ ಏನು ಇಲ್ಲಿಗಲ್ ನಡೆದಿದೆ ಅಲ್ಲಿ, ಇದಕ್ಕೆಲ್ಲ ಕಾರಣ ಅಧಿಕಾರಿಗಳು. ನೋಡಿ, ಒಬ್ಬ ವ್ಯಕ್ತಿ ಇಲ್ಲಿಗಲ್ ಮಾಡ್ತಾನೆ, ಅವನಿಗೆ ಗೊತ್ತಿದ್ದು ಮಾಡ್ಬೋದು, ಗೊತ್ತಿಲ್ಲದೆ ಮಾಡ್ಬೋದು, ಕಾನೂನಿನ ಜ್ಞಾನ ಇದ್ದು ಮಾಡ್ಬೋದು, ಇಲ್ಲದ ಜ್ಞಾನ ಮಾಡ್ಬೋದು. ಅವನಿಗೆ ತಿಳಿ ಹೇಳಿ ಅದನ್ನು ನಿಲ್ಲಿಸಬೇಕಾಗಿರೋದು ಅಧಿಕಾರಿಗಳದ್ದು ಕರ್ತವ್ಯ. ಇವರು ಇದನ್ನು ಮಾಡದೆ ಅವನಿಗೆ ಬೆಂಬಲ ಕೊಟ್ಟು ಅವನಿಂದ ಬೇಕಾದದನ್ನು ಪಡೆದುಕೊಂಡು ಅವನನ್ನು ಪ್ರೋತ್ಸಾಹಿಸಿ ನಾಳೆ ಇಂಥ ಘಟನೆಗಳಾದಾಗ ಇದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ, ಇದು ಇಲ್ಲಿಗಲ್ ಅಂತ ಹೇಳುದು, ಆಮೇಲೆ ಯಾರೋ ಒಂದು ಇಬ್ಬರನ್ನು ಹಿಡಿದು ಜೈಲಿಗೆ ಹಾಕೋದು, ಸಾರ್ವಜನಿಕರ ಮುಂದೆ ನಾವು ಅಧಿಕಾರಿಗಳು ಸಾಚಾರು ಅಂತ ಪೋಸ್ಟ್ ಕೊಡುವುದು, ಇದಲ್ಲ ಸ್ವಾಮಿ. ಇದು ಎಲ್ಲರಿಗೂ ಗೊತ್ತಾಗ್ತದೆ ನಿಮ್ಮ ನಾಟಕ. ನೀವು ಎಲ್ಲ ಗೊತ್ತಿದ್ದು ಮಾಡಿ ಯಾರನ್ನ ಒಬ್ಬನನ್ನ, ಮತ್ತೆ ಸತ್ತವರು ಪಾಪ ಅವರು ಹೋದ್ರು, ಮತ್ತೆ ಇನ್ನೊಬ್ಬನನ್ನು ಜೈಲಿಗೆ ಹಾಕಿ ಅವನನ್ನು ಫ್ಯಾಮಿಲಿಯನ್ನು ಬೀದಿಗೆ ತಳ್ಳುವ ಕೆಲಸ ಮಾಡ್ತೀರಿ? ಇದೆಲ್ಲ ಮಾಡುವುದು ಯಾಕೆಗೋಸ್ಕರ? ನೀವು ಭ್ರಷ್ಟಾಚಾರಕ್ಕೋಸ್ಕರ. ಸೊ ಇದರ ಬಗ್ಗೆ ಮಾತಾಡೋದಾದ್ರೆ ನಾವು ದಿನಗಟ್ಟಲೆ ಮಾತಾಡ್ಬೋದು. ಇದರ ಬಗ್ಗೆ ಇನ್ನೂ ಸಂಕ್ಷಿಪ್ತವಾಗಿ ನಮ್ಮ ದೀಪಕ್ ಕೊಯ್ಲು ಇದ್ದಾರೆ, ಅವರು ಒಂದು ಎರಡು ಮಾತನಾಡ್ತಾರೆ. ಉಚ್ಚಿಲದಲ್ಲಿ ಬಟ್ಟಂಪಾಡಿಯಲ್ಲಿ
ಅನಧಿಕೃತ ಟೋಟಲ್ 20 ರಿಸೋರ್ಟ್ಗಳಿವೆ. ಅದರಲ್ಲಿ ವಾಸ್ಕೋ ರಿಸೋರ್ಟ್ ಒಂದು. ಈ ವಾಸ್ಕೋ ರಿಸೋರ್ಟಲ್ಲಿ ಮೊನ್ನೆ ಒಂದು ಮೂರು ಡೆತ್ ಆಯಿತು, ಮೂರು ಮಕ್ಕಳದ್ದು ಡೆತ್ ಆಯಿತು. ಇದಕ್ಕೆ ನೇರ ಕಾರಣ ಅಧಿಕಾರಿಗಳು, ನಮ್ಮ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಮತ್ತು ಸೋಮೇಶ್ವರ, ನಮ್ಮ ಸೋಮೇಶ್ವರ ಪುರಸಭೆ ಅವರು ಆಕ್ಚುಲಿ ಈ ಟೋಟಲ್ 20 ರಿಸೋರ್ಟಲ್ಲಿ ರಾತ್ರಿ ಹೊತ್ತು ಈ ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳಿಗೆ ಅಲ್ಲಿ ಫ್ರೀ ಊಟ ವಸತಿ, ಅವರಿಗೆ ಏನೇನು ಬೇಕು ಡ್ರಿಂಕ್ಸ್ ಎಲ್ಲ ಫ್ರೀ. ಸುಮಾರು 11 ಗಂಟೆಗೆ ಒಮ್ಮೆ 2 ವರ್ಷದ ಮುಂಚೆ ಮೆಸ್ಕಾಂ ಅಧಿಕಾರಿಗಳು ನಮ್ಮ ಟ್ಯಾಕ್ಸ್ ಕಟ್ಟಿದ ಹಣದಿಂದ ಅವರು ಸಂಬಳ ತೆಗೆದು, ಅಧಿಕಾರಿಗಳು ಸಂಬಳ ತೆಗೆದು ನಮ್ಮ ಟ್ಯಾಕ್ಸ್ ಕಟ್ಟಿದ ಹಣದಿಂದ ಡೀಸೆಲ್ ಹಾಕಿ ರಾತ್ರಿ 11-12 ಗಂಟೆಗೆ ಹುಡುಗಿಯನ್ನು ತಗೊಂಡು ಹೋಗಿದ್ದಾರೆ ಆ ರಿಸೋರ್ಟಿಗೆ. ಇದು ಅಲ್ಲಿ ಸರಾಗವಾಗಿ ವೇಷವಾಟಿಕೆ ನಡೀತಿದೆ. ಡ್ರಿಂಕ್ಸ್ ಮಾಫಿಯಾ ಡ್ರಿಂಕ್ಸ್ ಮಾಡ್ತಿದ್ದಾರೆ, ಆದರೆ ಪಕ್ಕದಲ್ಲಿ ಸ್ಯಾಂಡ್ ಮಾಫಿಯಾ ನಡೀತಿದೆ. ಇದರ ಬಗ್ಗೆ ದೂರನ್ನು ನೀಡಿದರು ಅಧಿಕಾರಿಗಳು, ಅದನ್ನು ನಾವು ನೋಟಿಸ್ ಕೊಟ್ಟಿದ್ದೇವೆ, ನಾವು ಸರಿ ಮಾಡ್ತೇವೆ ಅಂತ ಇದು ಹೇಳ್ತಾ ಇದ್ದಾರೆ. ಯಾಕೆಂದರೆ ಅಧಿಕಾರಿಗಳು ಅದರ ಜೊತೆ ಶಾಮೀಲಾಗಿದ್ದಾರೆ. ಅಧಿಕಾರಿಗಳು ಅವರಿಂದ ಹಪ್ತ ತಗೊಂಡು, ಈ ಎಕ್ಸಾಂಪಲ್ ಪುರಸಭೆ ಅವರಾಗಿರ್ಬೋದು, ಬೇರೆ ಅಧಿಕಾರಿಗಳದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪುರಸಭೆ ಆಗಿರ್ಬೋದು, ಬೇರೆ ಎಲ್ಲ ಅಧಿಕಾರಿಗಳು ಈ ಒಂದು ಅನಧಿಕೃತ ಇದರ ದಂಧೆಯಲ್ಲಿ ಶಾಮೀಲಾಗಿದ್ದಾರೆ. ಇವಾಗ ನೋಡಿ ವಾಸ್ಕು ಬಿ ಇದರ ರಿಸೋರ್ಟಲ್ಲಿ ಮೂರು ಹುಡುಗಿಯರು ಇವಾಗ ಡೆತ್ ಆಯಿತು. ಇವರು ಅಧಿಕಾರಿಗಳು ಹೇಳ್ತಾರೆ ಅವರಿಗೆ ಪರಿಹಾರ ಕೊಡಬೇಕು. ಇಲ್ಲ ಸ್ವಾಮಿ, ನಾವು ನಮ್ಮ ಟ್ಯಾಕ್ಸಿ ದಂಡದಿಂದ ಪರಿಹಾರ ಕೊಡಲ್ಲ. ಅಧಿಕಾರಿಗಳ ಸಂಬಳದಿಂದಲೇ ಅವರು ಇದು ಕೊಡಲಿ, ಅವರಿಗೆ ಪರಿಹಾರ ಕೊಡಲಿ, ಅವರಿಗೆ 2-2 ಕೋಟಿ ರೂಪಾಯಿ ಕೊಡಲಿ. ಅಧಿಕಾರಿಗಳಿಗೆ ಸಿಗುವ ಭತ್ತೆ, ಅವರಿಗೆ ಇನ್ಸೂರೆನ್ಸ್ ಏನೆಲ್ಲ ಇದೆ ಅದೇ ಹಣದಿಂದ ಅವರಿಗೆ ಕೊಡಲಿ. ನಾವು ಯಾಕೆ ಸ್ವಾಮಿ ಕೊಡಬೇಕು? ನಮ್ಮ ಟ್ಯಾಕ್ಸಿನ ದುಡ್ಡು ಯಾಕೆ ನಾವು ಪೋಲ್ ಮಾಡಬೇಕು? ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಯಾರೆಲ್ಲ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಅವರು ಎಲ್ಲರೂ ಅದರ ಅವರಿಗೆ ಪರಿಹಾರ ನೀಡಬೇಕು. ಜನರ ಟ್ಯಾಕ್ಸಿಂದ ಪರಿಹಾರ ನೀಡಿದರೆ ಇನ್ನೂ ನಾವು ಬಿಡಲಿಕ್ಕಿಲ್ಲ. ಉನ್ನತ ಮಟ್ಟದ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಮೊನ್ನೆ ನಡೆದ ಈಜಿ ಕೊಳದಲ್ಲಿ 3 ಯುವತಿಯರು ಮೃತ್ಯು ಹೊಂದಿದ್ದು ನಾವು ಈಗಾಗಲೇ ತಿಳಿದಿದ್ದೇವೆ, ಮಾಧ್ಯಮದ ಮೂಲಕ ಕೂಡ ನೋಡಿದ್ದೇವೆ. ಇದೀಗ ಈ 3 ಯುವತಿಯರು ಒಂದೇ ಸಮಯದಲ್ಲಿ ಆ ಈಜಿ ಕೊಳದಲ್ಲಿ ಮೃತ್ಯು ಹೊಂದುವ ಒಂದು ದೃಶ್ಯ ನೋಡುವಾಗ ಬಹಳ ಬೇಸರ ಆಗ್ತಾ ಉಂಟು. ಅಲ್ಲಿ ಏನು ನಡೆದಿದ್ದಂತೇಳಿ ನಮಗೆ ಈಗ ಕೂಡ ಗೊತ್ತಾಗ್ತಾ ಇಲ್ಲ. ಆ 3 ಯುವತಿಯರು ಮನೆಯಲ್ಲಿ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಮಂಗಳೂರು ಕಡೆ ಹೋಗ್ತಿದ್ದೇವೆ ಅಂತ ಹೇಳಿದ ಮಾತ್ರ ಅಲ್ಲದೆ ಬೇರೆ ಅವರಿಗೆ ಇಲ್ಲಿ ರೂಮ್ ಮಾಡಿದ ಬಗ್ಗೆ ಸಹ ಪಾಪ ಗೊತ್ತಿಲ್ಲ ಅವರಿಗೆ. ಆದರೆ ಆ 3 ಯುವತಿಯರು ಅಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಹೋಗಿ ಅವರು ಸ್ವಿಮ್ಮಿಂಗ್ ಮಾಡಿ ಹೋದರು, ಅದನ್ನು ರೀಲ್ಸ್ ಮಾಡಲಿ ಕೂಡ ಅವರು ನೋಡಿದ್ದಾರೆ. ರೀಲ್ಸ್ ಬಗ್ಗೆ ಮಾಹಿತಿ ಪತ್ರಿಕೆಯಲ್ಲಿ ಬಂದಿದೆ. ಆದರೆ ನಾನೀಗ ಇಲ್ಲಿ ಸರ್ಕಾರ ಮತ್ತು ಸ್ಥಳೀಯ ಪೊಲೀಸರಿಗೆ ಹಾಗೂ ಸ್ಥಳೀಯ ಶಾಸಕರಿಗೆ ಏನಂತ ಹೇಳಿದರೆ, ಈ 3 ಯುವತಿಯರು ಮೃತ್ಯು ಹೊಂದಿದ್ದು ವರದಿಯನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬೇಕು, ಮತ್ತು ಅವರು ಯಾವ ರೀತಿಯಲ್ಲಿ ಅವರು ಮೃತ್ಯು ಹೊಂದಿದ್ದು ಇದು ಮುಂದಿನ ಯುವ ಜನಾಂಗಕ್ಕೆ ಕೂಡ ತಿಳಿಯುವಂಥ ವ್ಯವಸ್ಥೆ ಕೂಡ ಆಗಬೇಕು. ಹಾಗೆಯೇ ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲೀಗಲ್ ಆಗುವಂಥದ್ದು ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಕೂಡ ಇದಕ್ಕೆ ಜವಾಬ್ದಾರಿ ಅಂಥೇಳಿ ನಾನು ಈ ಸಮಯದಲ್ಲಿ ಹೇಳ್ತಿದ್ದೇನೆ. ಯಾಕಂತೇಳಿದ್ರೆ ಶಾಸಕರಿಗೆ ಪ್ರತಿಯೊಂದು ವಿಷಯ ಕಾನೂನು ಬಾಹಿರವಾದ ವಿಷಯ ಅವರ ಜನರ ಮೂಲಕ ಅವರಿಗೆ ತಿಳಿತಾ ಉಂಟು ನಿತ್ಯವು. ಆದರೆ ಸ್ಥಳೀಯವಾಗಿ ಈ ವಿಷಯ ಯಾಕೆ ತಿಳಿಯಲಿಲ್ಲ ಅಂತೇಳಿ ಒಂದು ಬೇಸರದ ವಿಷಯ ಇಲ್ಲಿಯ ಮತದಾರ ಬಂದವರಿಗೆ. ನಾನೀಗ ಹೇಳುವುದು ಏನಂತ ಹೇಳಿದ್ರೆ, ಆ 3 ಯುವತಿಯರ ಮೃತ್ಯು ಹೊಂದಿದ ಬಗ್ಗೆ ಪೊಲೀಸ್ ವರದಿ ಎಲ್ಲಿಯಾದರೂ ಪೊಲೀಸ್ ವರದಿಗೆ ತೊಂದರೆ ಆದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ CBI ತನಿಖೆ ಮಾಡಿ ಅವರ ಮನೆಯವರಿಗೂ ಒಂದು ನ್ಯಾಯ ದೊರಕಿಸಿಕೊಡುವಂಥ ವ್ಯವಸ್ಥೆ ಹಾಗೂ ಸ್ಥಳೀಯವಾಗಿ ಜನಪರವಾಗಿ ಹೋರಾಟ ಮಾಡುವಂತಹ ಮನೆ ಮಠಗಳ ವ್ಯವಸ್ಥೆ ಬಗ್ಗೆ ಅವರಿಗೆ ಕೂಡ ನ್ಯಾಯ ಕೊಡುವಂತೆ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಾನು ವಸಂತ್ ಉಚ್ಚಿಲ್. ನಾವು ಮೋಯಾ ಕಮ್ಯುನಿಟಿಯ ಮೆಂಬರ್ಸ್ನ 600 ಇಯರ್ಸ್ನ ಹಿಸ್ಟ್ರಿ ಇದೆ. ನಾವು ಇಲ್ಲಿ ಫಿಶಿಂಗ್ ಮಾಡ್ತೇವೆ. ಅಡ್ಕದಲ್ಲಿ ಭಗವತಿ ಟೆಂಪಲ್ ಇದೆ, ದ್ಯಾಟ್ ಇಸ್ 500 ಇಯರ್ ಓಲ್ಡ್ ಹಿಸ್ಟ್ರಿ. ಅದು ನೋಡಿದಾಗ ಈಗ ನಮ್ಮ ಕಮ್ಯುನಿಟಿಯವ್ರದ್ದು, ನಾವು ಫಿಷರ್ಮ್ಯಾನ್, ಅದು ಬೋಟ್ ಲ್ಯಾಂಡಿಂಗ್ಗೆ ಆ ಜಾಗ ನಮ್ಮದು. ಚಾಪೆ ಇತ್ತು ಮೊದಲು, ರಂಪಣಿ ಇತ್ತು. ಹಾಗೆ ಆಗುವಾಗ ಇದು ಎಕ್ಸ್ಟರ್ನಲ್ ಪೀಪಲ್ ಹಾವ್ ಕಮ್ ಇಲ್ಲಿ ಗೆಸ್ಟ್ ಹೌಸ್ ಮಾಡಿ ಅದು ಸ್ವಲ್ಪ ನಮಗೆ ತೊಂದರೆ ಕೊಟ್ಟಿದ್ದಾರೆ. ಈಗ ವಾಸ್ಕೋದವರು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಇಂಟರ್ನ್ಯಾಷನಲಿ ಧರಿಸಿ ರೂಲ್, ಅದು ಒಂದು ಲೈಫ್ ಗಾರ್ಡ್ ಪರ್ಮನೆಂಟ್ ಅಲ್ಲಿ ಇರಬೇಕು ಮತ್ತು ಬೋರ್ಡ್ ಇರಬೇಕು, ಸ್ವಿಮ್ಮಿಂಗ್ ಈಸ್ ಡೇಂಜರಸ್. ಆ್ಯಂಡ್ ಈಗ ನಾನು ಅಷ್ಟಮುಡಿಯಿಂದ ಬಂದದ್ದು, ಅಲ್ಲಿ
ಎಲ್ಲ ಸ್ವಿಮ್ಮಿಂಗ್ ಪೂಲ್ 4 ಫೀಟ್ ಡೀಪ್ ಕೂಡ ಇಲ್ಲಿ ಇದು 3 ರಿಂದ 4 3/4 ಆಲ್ಮೋಸ್ಟ್ 5 ಫೀಟ್. ಹಾಗೆ ಈ ಮಕ್ಕಳು ಅಲ್ಲಿ ಮಸ್ತಿ ಮಸ್ತಿ ಮಾಡಿ ಅವರು ಡ್ರೌನ್ ಆಗಿದ್ದಾರೆ. ಆದುದರಿಂದ ಅದು ವಾಸ್ಕೋ ರೆಸ್ಪಾನ್ಸಿಬಿಲಿಟಿ, ಅದು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಅವರ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ, ಅದು ದಟ್ ಈಸ್ ಓಕೆ. ಬಟ್ ವಾಸ್ಕೋ ಹ್ಯಾಸ್ ಟು ಪೇ. ಇನ್ಶೂರೆನ್ಸ್ ವಿಲ್ ಕಮ್, ಅದರ್ ಫೆಸಿಲಿಟೀಸ್ ವಿಲ್ ಬಿ ದೇರ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಎಗನಿ ಆಫ್ ದ ಮದರ್ ಆ್ಯಂಡ್ ಫಾದರ್ ಆಫ್ ದಿಸ್ 3 ಇಂಜಿನಿಯರ್ ಡಾಕ್ಟರ್ ಇಂಜಿನಿಯರ್ಸ್. ಇನ್ಫ್ಯಾಕ್ಟ್ ಐ ಆಮ್ ಆಲ್ಸೋ ಎನ್ ಇಂಜಿನಿಯರ್, ಸೊ ಹಾಸ್ಟೆಲೈಟ್. ಸೊ ಯು ಕ್ಯಾನ್ ಜಸ್ಟ್ ಸೀ ದ ಎಗನಿ ಆಫ್ ದ ಪೇರೆಂಟ್ಸ್. ಸೊ ಅವರ್ ರಿಕ್ವೆಸ್ಟ್ ಈಸ್ ದಟ್ ವಿ ಶುಡ್ ಟೇಕ್ ಎ ಸ್ಟ್ರಿಕ್ಟ್ ಆ್ಯಕ್ಷನ್ ಆನ್ ದ ಗೆಸ್ಟ್ ಹೌಸ್ ಆ್ಯಸ್ ವೆಲ್ ಆ್ಯಸ್ ದ ಅಥಾರಿಟೀಸ್ ಹಿಯರ್. ಅವರು ಬಂದು ದಂಗಲೆ ಮಾಡಬಾರ್ದು, ಅದಕ್ಕೆ ಲಾಕ್ ಮಾಡಿದ್ದಾರೆ, ಈಗ ಸೀಲ್ ಮಾಡಿದ್ದಾರೆ. ಅವರಿಗೆ ಬೇಲ್ನಲ್ಲಿ ಅವರು ಹೊರಗೆ ಇದ್ದಾರೆ. ಈಗ ಕೋರ್ಟ್ನಲ್ಲಿ ಅವರ ಕೇಸ್ ಇದೆ, ಕೋರ್ಟ್ನಲ್ಲಿ ಫೈಟ್ ಮಾಡಬೇಕು. ಬೇಕಾದರೆ ನಾವು ಊರಿನವರು ನಾವು ಸಹಾಯ ಕೊಡಲಿಕ್ಕೆ ತಯಾರಿದ್ದೇವೆ. ಎಲ್ಲ ರಿಸೋರ್ಟ್ಗಳು ರಿಸೋರ್ಟ್ ಹೆಸರಲ್ಲಿ ನಡೀತದ ಅಥವಾ ಹೋಮ್ ಸ್ಟೇ ಹೆಸರಲ್ಲಿ ನಡೀತದೆ, ಎಲ್ಲ ಇಲ್ಲಿಗಲ್, 100ಕ್ಕೆ 110 ಭಾಗ ಇಲ್ಲಿಗಲ್. ಯಾಕೆಂದ್ರೆ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ತೇನೆ, ನೀವು ಇವತ್ತು ಡಿ ಸಿ ಹತ್ರ ಹೋಗಿ ಕೇಳ್ಬೋದು, ಸಿ ಆರ್ ಝಡ್ ಲ್ಯಾಂಡ್ ಅಲ್ಲಿ ಫಸ್ಟ್ ಆಫ್ ಆಲ್ ಯಾವುದೇ ಆಕ್ಟಿವಿಟೀಸ್ ಮಾಡ್ಲಿಕ್ಕಿಲ್ಲ. ಏನು ಸಿ ಆರ್ ಝಡ್ ಕಾನೂನು ಏನ್ ಹೇಳ್ತದೆ? ಯಾಕೋಸ್ಕರ ಸಿ ಆರ್ ಝಡ್ ಕಾನೂನನ್ನು ಮಾಡಲಾಯ್ತು? ಸಿ ಆರ್ ಝಡ್ ಕಾನೂನು ಮಾಡಿದ್ದು ಜಲಚರಗಳ ಮತ್ತು ಸ್ಥಳೀಯರ ರಕ್ಷಣೆಗೆ. ಸ್ಥಳೀಯರು ಅಂದ್ರೆ ಅಲ್ಲಿ ಯಾರು? ಮೀನುಗಾರರು. ರೆಸಾರ್ಟ್ ಮಾಡುವವರು ಸ್ಥಳೀಯರ? ಅಲ್ಲಿ ಯಾರ್ದಾದ್ರೂ ಸ್ಥಳೀಯ ಅಂದ್ರೆ ರೆಸಾರ್ಟ್ ಉಂಟಾ? ಯಾರು ಸರ್? ಇವರು ಮೀನುಗಾರರು, ಸ್ಥಳೀಯ ಅಲ್ಲ. ಇವರು ಅಲ್ಲಿ ಹುಟ್ಟಿ ಬೆಳೆದವರಲ್ಲ, ನಾವು ಹುಟ್ಟಿ ಬೆಳೆದವರು. ನಾವು ಸ್ಥಳೀಯರು, ನಮ್ಮ ಅಜ್ಜಂದ್ರೆ ಸ್ಥಳೀಯರು, ನಮ್ಮ ಮುತ್ತಾತಂದ್ರೆ ಸ್ಥಳೀಯರು. ನಾವು 100-200 ವರ್ಷದಿಂದ ನಮ್ಮ ಫ್ಯಾಮಿಲಿಯಲ್ಲಿ ಉಂಟು. ನಾವು ರೆಸಾರ್ಟ್, ನಾನು ರಿಸೋರ್ಟ್ ವಿಷಯದಲ್ಲಿ ಸ್ಥಳೀಯರು ಮಾಡ್ಬೋದ? ಸಿ ಆರ್ ಝಡ್ ಕಾನೂನು ಏನು ಹೇಳ್ತದೆ? ಈಗ ಅಲ್ಲಿ ಯಾವುದೇ ಎಕನಾಮಿಕಲ್ ಆಕ್ಟಿವಿಟೀಸ್ ಮಾಡುವಾಗೆ ಇಲ್ಲ. ಅಲ್ಸ ಗೆಸ್ಟ್ ಹೌಸ್ ಇದು ಹೋಮ್ ಸ್ಟೇ ಮಾಡಬೇಕಾದ್ರೆ 93ಕ್ಕಿಂತ ಮೊದಲನ ಡೋರ್ ನಂಬರು ರಸ್ತೆ ಈ ಬದಿಯಲ್ಲಿ ಇರಬೇಕು. ಅಲ್ಲಿ ಇನ್ನೊಂದು ಏನು ಅಂದರೆ, ಈ ಸ್ವಿಮ್ಮಿಂಗ್ ಫೂಲ್ ಇದ್ದ ಜಾಗ ಸಿ ಆರ್ ಝಡ್ ಲ್ಯಾಂಡ್. ಅಲ್ಲಿ ಸಿ ಆರ್ ಝಡ್ ಲ್ಯಾಂಡ್ ಇರೋದು ರಸ್ತೆ ಆ ಬದಿ ಮಾತ್ರ ಅಲ್ಲ, ರಸ್ತೆ ಈ ಬದಿಯಲ್ಲೂ ಸಿ ಆರ್ ಝಡ್ ಲ್ಯಾಂಡ್ ಉಂಟು. ಕೆಲವು ಕಡೆ ಜಾಸ್ತಿ ಉಂಟು, ಕೆಲವು ಕಡೆ ಕಮ್ಮಿ ಉಂಟು. ಸೊ ಇಲ್ಲಿ ಜನರಿಗೆ ಗೊಂದಲ ಉಂಟು, ಅಧಿಕಾರಿಗಳಿಗೆ ಗೊಂದಲ ಉಂಟು. ಈ ವಸತಿ ಯಾರು ಡಿ ಸಿಗಳೆಲ್ಲ ಬರ್ತಾರೆ, ಈ ಕೆಳಗಿನ ಅಧಿಕಾರಿಗಳು ಇವರನ್ನ ಮಿಸ್ಗೈಡ್ ಮಾಡ್ತಾರೆ. ಅವ್ರಿಗೆ ಎಲ್ಲಿಂದ ಬಂದವರಿಗೆ ಯಾವುದೋ ಡಿಪಾರ್ಟ್ಮೆಂಟಿಂದ ಇಲ್ಲಿಗೆ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಡಿ ಸಿ ಆಗಿ ಅವ್ರು ಪ್ರಮೋಟ್ ಆಗಿ ಬರ್ತಾರೆ. ಅವರಿಗೆ ಪ್ರಮೋಷನ್ ಆಗಿ ಬಂದವರಿಗೆ ಇದೆಲ್ಲ ಗೊತ್ತಿರುವುದಿಲ್ಲ. ಇದು ಇವರು ತಿಳಿದು ಹೇಳಬೇಕು. ಇವರು ಇದನ್ನ ಬ್ರೈಬ್ ತಗೊಂಡು ಇದನ್ನೆಲ್ಲ ಮುಚ್ಚಿಡ್ತಾರೆ. ಆದ ಕಾರಣ ನಾವು ಹೇಳುದು ಆಸ್ ಪರ್ ದ ಸಿ ಆರ್ ಝಡ್ ನಾಮ್ಸ್, ಅಲ್ಲಿ ನೋಡಿ ಬಹುಮಾಡಿಯ ಕಟ್ಟ ಕಾಣಬಹುದು ನೀವು ಅಲ್ಲಿ ಬೀಚ್ಗೆ ಹೋದ್ರೆ. ಅದನ್ನು ಇದೆಲ್ಲ ಆದದ್ದು ಒಂದು 10 ವರ್ಷದ ಬೆಳವಣಿಗೆ. ಆಗ ಯಾರು ಪೌರ ಆಯ್ತು ಇದ್ರು ಇವರು ಮಾಡಿದ್ದು. ಇವರ ಲಂಚದ ಭ್ರಷ್ಟಾಚಾರದ ಪರಮಾವಧಿ ಅಂತ ತೋರಿಸ್ತಾರೆ. ಅದೇ ಒಬ್ಬ ಸ್ಥಳೀಯ ಅಲ್ಲಿ ಅವನ ಮೀನುಗಾರಿಕೆ ಜಾಗಕ್ಕೆ ಕಂಪೌಂಡ್ ವಾಲ್ ಹಾಕಿದ್ರೆ ಇವರು ಯೋಗಿ ದೀದಿ ಆಗ್ಲಿಕ್ಕೆ ಹೋಗ್ತಾರೆ. ಇವರು ಯೋಗಿ ತರ ದೀದಿ ಆಗ್ಲಿಕ್ಕೆ ಹೋಗ್ತಾರೆ ಅಂದ್ರೆ ಬುಲ್ಡೋಸರ್ ತಂದು ಹೊಡೆದಾಕ್ತಾರೆ. ಸೊ ಕಾನೂನು, ನಾವು ನೋಡಿ ಪ್ರಗತಿಗೆ ವಿರೋಧಿಗಳಲ್ಲ, ಟೂರಿಸಂಗೆ ವಿರೋಧಿಗಳಲ್ಲ. ನಮ್ಮ ಉದ್ದೇಶ ಇಲ್ಲಿ ಇರುವುದು ಕಾನೂನು ಎಲ್ಲರಿಗೂ ಒಂದೇ ತರ ಇರಬೇಕು. ಶ್ರೀಮಂತನಿಗೊಂದು ಕಾನೂನು, ಬಡವನಿಗೊಂದು ಕಾನೂನು, ಅದಲ್ಲ. ಇನ್ನೊಂದು ಕಾನೂನನ್ನು ಹೆಲ್ತ್ ಫ್ರೀ ಮಾಡಿಯಲ್ಲ ಅದರ ಪ್ರೋಸೆಸ್. ಈಗ ಏನು ಹೋಮ್ ಸ್ಟೇ ಮಾಡಬೇಕು ಅಂತ ಒಬ್ಬ ಹೋಗ್ತಾನೆ ಅರ್ಜಿ ಇಟ್ಕೊಂಡು, ಕಾನೂನಿನ ಪ್ರೋಸೆಸ್ ಅನ್ನು ಹೆಲ್ತ್ ಫ್ರೀ ಮಾಡಿ. ನೀವು ಅಧಿಕಾರಿಗಳು ಕೂತ್ಕೊಂಡು ಡಿಸ್ಕಸ್ ಮಾಡಿ, ಶಾಸಕರು ಕೂತ್ಕೊಂಡು ಡಿಸ್ಕಸ್ ಮಾಡಿ, ಮಿನಿಸ್ಟರ್ಗಳು ಕೂತ್ಕೊಂಡು ಡಿಸ್ಕಸ್ ಮಾಡಿ, ಹೆಲ್ತ್ ಫ್ರೀ ಮಾಡಿ. ಇವರು ಅದರ ಬದಲು ಏನು ಮಾಡ್ತಾರೆ, ಕಾನೂನನ್ನು ಟೈಟ್ ಮಾಡ್ತಾರೆ. ಯಾಕೆ ಟೈಟ್ ಆದಾಗ ಇಲ್ಲೀಗಲ್ ಆಗ್ತದೆ, ಇಲ್ಲಿಗಲ್ ಆದಾಗ ಇವರಿಗೆ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಆಗ್ತದೆ. ಇವರಿಗೆ ಭ್ರಷ್ಟಾಚಾರ ಮಾಡಬೇಕು, ಜನಸಾಮಾನ್ಯ ಬೆಳಿಬೇಕು ಅಥವಾ ಊರು ಬೆಳಿಬೇಕು, ಟೂರಿಸಂ ಡೆವಲಪ್ಮೆಂಟ್ ಆಗಬೇಕು, ನಮ್ಮ ಊರು ಮಲೇಷ್ಯಾ ಸಿಂಗಾಪುರ್ ಥರ ಇಂಟರ್ನ್ಯಾಷನಲ್ ಟೂರಿಸ್ಟ್ ಬರಬೇಕು, ಇದೆಲ್ಲ ಇವರಿಗಿಲ್ಲ. ಇವರಿಗೆ ಇರುವುದು ಭ್ರಷ್ಟಾಚಾರ ಬೆಳೆಸಬೇಕು. ಅದಕ್ಕೆ ಇವರು ಕಾನೂನನ್ನು ಇದ್ದದನ್ನು ಮತ್ತೆ ಟೈಟ್ ಮಾಡ್ತಾರೆ. ಅದಕ್ಕೊಂದು ನಿದರ್ಶನ ಈಗ ನಮ್ಮ ಮುಂದೆ ಕಾಣ್ತಾ ಇರೋ ಮರಳು ಮಾಫಿಯಾ. ಯಾಕೆ ಇವರಿಗೆ ಮರಳನ್ನು ಅಲಾಟ್ಮೆಂಟ್ ಸಿಸ್ಟಮ್ ಅಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ವಾ? ಆಗ್ತದೆ. ಇವರು ಮನಸ್ಸು ಮಾಡಿದ್ರು ಒಂದು ಸೆಕೆಂಡಿನ ಕೆಲಸ ಇವರು ಮಾಡುದಿಲ್ಲ. ಇವರು ಕಾನೂನನ್ನು ಟೈಟ್ ಮಾಡ್ತಾರೆ, ಯಾಕಂದ್ರೆ ಆಗ ಇಲ್ಲಿಗಲ್ ನಡೀತದೆ. ಇಲ್ಲಿಗಲ್ ನಡೆದಾಗ ಭ್ರಷ್ಟಾಚಾರ ಬರ್ತದೆ.
ಸೊ ನಮ್ಮದು ಇಲ್ಲಿ ಬೇಡಿಕೆ ಇಷ್ಟೇ. ಆ ಮೂರು ಜನ ತೀರಿ ಹೋದ್ರು ಪಾಪ ಹೆಣ್ಣು ಮಕ್ಕಳು, ಅವರ ಆತ್ಮಕ್ಕೆ ನ್ಯಾಯ ಸಿಗ್ಬೇಕಾದ್ರೆ ಇಲ್ಲೀಗಲ್ಸ್ ಬಂದಾಗಬೇಕು ಅಥವಾ ಎಲ್ಲವನ್ನ ಲೀಗಲ್ ಮಾಡ್ಬೇಕು ಇವರು, ಆಸ್ ಪರ್ ದ ಲಾ ಇವರು ಹೊಸ ಅಮೆಂಡ್ಮೆಂಟ್ ಮಾಡಿ ಲೀಗಲ್ ಮಾಡ್ಲಿ. ಅಥವಾ ನಮ್ಮ ಇಲ್ಲಿ ಪ್ರಶ್ನೆ ಇನ್ನೂ 10-20 ಅಲ್ಲಿ ಗೆಸ್ಟ್ ಹೌಸ್ಗಳು ಕಾರ್ಯಾಚರಿಸ್ತದೆ, ಅದಕ್ಕೆ ಯಾಕೆ ಬೀಗ ಜಡಿಯಲಿಲ್ಲ, ಖಾಲಿ ವಸ್ತುಕ್ಕೆ ಯಾಕೆ ಬೀಗ ಜಡಿದ್ರು, ಅಲ್ಲಿ ಬೀಗ ಜಡಿಯದ ಉದ್ದೇಶ ಏನು ಅಂದ್ರೆ ಅಲ್ಲಿ ಸಹ ಇನ್ನು ಮರಣ ಆಗ್ಬೇಕು ಅಂತಲ್ಲ. ಆಮೇಲೆ ಅಲ್ಲಿಂದ ಮೂರು ಜನ ಸತ್ತ ಮೇಲೆ ಅಲ್ಲಿಗೆ ಬೀಗ ಜಡಿದು ಒಂದು ಇಬ್ಬರನ್ನು ಜೈಲಿಗೆ ಹಾಕೋದು. ಈಗ ವಾಸ್ಪದ ಯಾರನ್ನು ಆನರ್ ಅಂತ ಜೈಲಿಗೆ ಹಾಕಿದ್ರು ಅವನು ಆನರ್ ನಿಜವಾಗಿ, ಅದ್ರ ಆನರ್ ಇರುವುದು ಜರ್ಮನಿಯಲ್ಲಿ ಸ್ವಾಮಿ, ಅದರದ್ದು ಡಾಕ್ಯುಮೆಂಟ್ ತೆಗೆದು ನೋಡಿ, ಅದರದ್ದು ಯಾರ ಹೆಸರಿಗೆ ಲ್ಯಾಂಡ್ ರಿಜಿಸ್ಟರ್ ಆಗಿದೆ ಅವನು ಜರ್ಮನಿಯಲ್ಲಿ ಇರೋದು, ಅವನು ಇಂಡಿಯನ್ ಅಲ್ಲ, ಅವನು ಇಲ್ಲಿ ಇಲ್ಲ. ಇವರು ಆನರ್ ಅನ್ನು ಬಂಧಿಸಿದ್ರು, ಆನರ್ ಅನ್ನು ಎಲ್ಲಿ ಬಂಧಿಸಿದ್ರು? ಈ ಒಬ್ಬ ಪಾಪ ಅಲ್ಲಿಂದ ಮೊದಲಿಂದಲೂ ಅಲ್ಲಿ ಒಂದು ಮ್ಯಾನೇಜರ್ ಆಗಿ ದುಡಿತಿದ್ದವರು. ಸೊ ನಾವು ಅವರ ಬಗ್ಗೆ ಅನುಕಂಪ ತೋರಿಸ್ತಿಲ್ಲ, ಪ್ರೋಸೆಸ್ ಅನ್ನ ಕಾನೂನು ಪ್ರಕಾರ ಮಾಡ್ಲಿ. ಆ ಜರ್ಮನಿಯ ಯಾರು ಇಲ್ಲಿ ಮಾಡಿದಾನೆ ಅವನನ್ನು ಬ್ಲಾಕ್ ಲಿಸ್ಟ್ ಮಾಡ್ಲಿ ಇಂಡಿಯಾದಲ್ಲಿ, ಅವನು ಇಂಡಿಯಾಕ್ಕೆ ಬರದಾಗೆ ಮಾಡ್ಲಿ, ಅವನ್ ಏನುಂಟು ಇಂಡಿಯಾದಲ್ಲಿ ಅಸೆಟ್ಸ್ ಅದನ್ನೆಲ್ಲ ಇವರು ಇದು ಸೀಸ್ ಮಾಡ್ಲಿ, ಸೀಸ್ ಮಾಡಿ ಅದನ್ನು ಮಾರಾಟ ಮಾಡ್ಲಿ. ಈ ಅಕ್ರಮಕ್ಕೆ ಯಾರು ಹೊಣೆ ಆಗಿದ್ದಾರೆ? ಅಧಿಕಾರಿಗಳು. ಇವರಿಗೆ ಬರಬೇಕಾದನ್ನೆಲ್ಲ ಇವರು ಹೋಲ್ಡ್ ಮಾಡ್ಲಿ, ಇವರ ಸರ್ವಿಸ್ ಅಲ್ಲಿ ಏನ್ ಸಿಗ್ಬೇಕು ಅದರಲ್ಲಿ. ಈ ಮರಣ ಹೊಂದಿದ ಒಂದೊಂದು ಕುಟುಂಬಕ್ಕೆ 2-2 ಕೋಟಿ ಕೊಡ್ಲಿ, 5 ಕೋಟಿ ಕೊಡ್ಲಿ, ನಮ್ಗೆ ಬೇಜಾರಿಲ್ಲ. ನಮ್ಮ ಟ್ಯಾಕ್ಸ್ ದುಡ್ಡಿಂದ ಕೊಡೋದು ಬೇಡ. ಇವರು ಇವರ ಅಕ್ರಮ ಮಾಡುದು, ಇವರ ಲಂಚ ತೆಗೆದು ಇವರ ಮನೆ ಮಠ ಮಾಡುದು, ಪುನಃ ಇವರು ನಮ್ಮ ಟ್ಯಾಕ್ಸ್ ದುಡ್ಡಿಂದ ಅವರಿಗೆ ಪರಿಹಾರ ಕೊಡುದು. ನೋಡಿ ಸ್ವಾಮಿ, ಭ್ರಷ್ಟಾಚಾರ ಯಾವ ಲೆವೆಲ್ಗೆ ಇದೆ ಅಂದ್ರೆ, ಈ ವಾರದಲ್ಲಿ ಉಡುಪಿಯಲ್ಲಿ ಒಂದು ಟ್ರೆಸರಿ ಇಲಾಖೆ ಅಧಿಕಾರಿಯನ್ನ 5,000 ಲಂಚ ತೆಗೆಯುವಾಗ ಹಿಡಿದಿದ್ದಾರೆ ಉಡುಪಿ ಲೋಕಾಯುಕ್ತದವರು. ನನಗೆ ಅಧಿಕಾರಿ ಬಹಳ ಹತ್ತಿರದಿಂದ ಬಲ್ಲ ಅಧಿಕಾರಿ. ಆ ಅಧಿಕಾರಿಯ ಮಗ ಇರೋದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಹೋದದ್ದು ಯಾವ ವೀಸಾದಲ್ಲಿ? ಸ್ಟಡಿ ವೀಸಾದಲ್ಲಿ. ಎಲ್ಲಿಗೆ? ಸ್ವಿಟ್ಜರ್ಲ್ಯಾಂಡಿಗೆ. ಅವನು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹೋಗಿ ಸ್ಟಡಿ ಮಾಡ್ತಾ ಇಲ್ಲ, ದಿವಸ ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿ ಪಾಸ್ಬುಕ್ ಎಂಟ್ರಿ ಮಾಡಿ ಬರೋದು. ಇವನು ಇಲ್ಲಿ ಭ್ರಷ್ಟಾಚಾರ ಮಾಡುದು, ದುಡ್ಡನ್ನು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಬ್ಯಾಂಕಲ್ಲಿ ಇಡುದು. ಅಲ್ಲಿ ಬ್ಯಾಂಕಲ್ಲಿ ಇಡಬೇಕಾದ್ರೆ ಅವನ ದಿನ ವಹಿವಾಟನ್ನು ನೋಡ್ಲಿಕ್ಕೆ ಅಲ್ಲಿ ಒಬ್ಬ ಜನ ಬೇಕಲ್ಲ, ಅದಕ್ಕೆ ಮಗನನ್ನು ಸ್ಟಡಿ ವೀಸಾದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕೂತ್ಕೊಳಿಸೋದು. ಇವರ ಮಕ್ಕಳು ಯಾರು ವಿದೇಶದಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ ಅವ್ರು ಸ್ಟಡಿಗೆ ಹೋಗ್ಲಿಲ್ಲ, ಅಲ್ಲಿ ಪಾಸ್ಬುಕ್ ಎಂಟ್ರಿಗೆ ಹೋದದ್ದು. ಇದೆಲ್ಲ ಜನಸಾಮಾನ್ಯರಿಗೆ ಆಗುದಿಲ್ಲ ಅಷ್ಟು ಸುಲಭದಲ್ಲಿ. ನೀವು ಮಾಧ್ಯಮ ಮಿತ್ರರು ಇದನ್ನು ತಿಳಿಸ್ಬೇಕು ಜನಸಾಮಾನ್ಯರಿಗೆ. ಕೆಲವು ಬುದ್ಧಿವಂತರು ಇಂಥ ಹಲವಾರು ಮಾಹಿತಿ ಇದ್ದವರು ಇದ್ದಾರೆ, ಎಲ್ಲರೂ ನೋಡಿ ಇಂಥದನ್ನೆಲ್ಲ ಮೈ ಮೇಲೆ ಎಳೆದಾಕ್ಲಿಕ್ಕೆ ಅಥವಾ ಹೋರಾಟಕ್ಕೆ ಬರುವುದಿಲ್ಲ, ಯಾಕಂದ್ರೆ ಅವರಿಗೆ ಅವರ ಫ್ಯಾಮಿಲಿ ಅದು ಇದು ಇಂಪಾರ್ಟೆಂಟ್ ಇರ್ತದೆ. ನಮ್ಮಂತ ಕೆಲವು ಸೆಟ್ಲ್ಮೆಂಟ್ ಮಾಡಿದಂತ ಸಂಸ್ಥೆಗಳು, ನಾವು ಯಾವುದೇ ಸೆಟ್ಲ್ಮೆಂಟ್ಗೆ ಬಗ್ಗುವುದಿಲ್ಲ. ಅಂತ ಸಂಸ್ಥೆಗಳನ್ನು ನೀವು ಪ್ರೋತ್ಸಾಹಿಸಬೇಕು, ಯಾಕಂದ್ರೆ ನಾವು ಯಾರದು ಬಿಟ್ಟಿಗಾಸಿನ ಆಸೆಯಲ್ಲಿ ಇಲ್ಲಿ ಏನು ಮಾಡ್ತಾ ಇಲ್ಲ. ನೀವು ಪ್ರೋತ್ಸಾಹಿಸಿದಾಗ ನಮ್ಗೆ ಇನ್ನು ಉತ್ತೇಜನ ಬರ್ತದೆ, ಸರ್ಕಾರ ಆಟೋಮೆಟಿಕ್ ಆಗಿ ಕಾನೂನು ಕ್ರಮ ಕೈಗೊಳ್ಳಿಕ್ ಆಗ್ತದೆ, ಅಧಿಕಾರಿಗಳಿಗೆ ಒಂದು ಪಾಠ ಆಗ್ತದೆ, ಆಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗ್ತದೆ. ನಾರ್ಮಲ್ ಆಗಿ ನೀವು ಇಂಟರ್ನ್ಯಾಷನಲ್ ಲೆವೆಲ್ ವರೆಗೆ ಹೋಗಿ, ಯಾಕಂದ್ರೆ ವಸಂತ ಉಚ್ಚಿಲ್ ಅವರಿಗೆ ನನಗಿಂತ ಒಳ್ಳೆ ಅನುಭವ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ನೀವು ಯಾವುದೇ ಸ್ವಿಮ್ಮಿಂಗ್ ಪೂಲ್ಗೆ ನಾಳೆ ಹೋಗಿ, ಒಳ್ಳೆ ರೆಕಗ್ನೈಸ್ಡ್ ಹೋಟೆಲ್ಸ್, 5-star ಹೋಟೆಲ್ಸ್, ಅಲ್ಲಿ ಲೈಫ್ ಗಾರ್ಡ್ ಇರಿಸೋದು. ನಾನು ಸಹ ಹೋಗಿದ್ದೀನಿ ಇಂಟರ್ನ್ಯಾಷನಲ್, ನಾನು ಶ್ರೀಲಂಕಾದ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡಿದ್ದೇನೆ, ಸಿಂಗಾಪುರದ ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಲೈಫ್ ಗಾರ್ಡ್ ಇರೋದು ನಾರ್ಮಲ್ ಆಗಿ ಹುಡುಗರು. ಯಾಕೆಂದರೆ ಸ್ವಿಮ್ಮಿಂಗ್ ಪೂಲ್ ಕೆಲವು ಕಡೆ 24/7 ನಡೀತದೆ, ಕೆಲವು ಕಡೆ ರಾತ್ರಿ 12 ಗಂಟೆವರೆಗೆ ನಡೀತದೆ, ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗ್ತದೆ. ಮತ್ತು ಹುಡುಗಿಯರಿಗೆ ಹುಡುಗರಾಗಿ ಅಷ್ಟು ಸುಲಭದಲ್ಲಿ ಈಜಲಿಕ್ಕೆ ಆಗೋದಿಲ್ಲ, ಅವರ ಡ್ರೆಸ್ ಕೋಡ್ ಬೇರೆ ಇರ್ತದೆ. ಸೊ ಅಷ್ಟು ಕಂಫರ್ಟೇಬಲ್ ಡ್ರೆಸ್ ಅವರಿಗೆ ವೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಕೆಲವು ಅವರಿಗೆ ಮಂತ್ಲಿ ರಿಸ್ಟ್ರಿಕ್ಷನ್ಸ್ ಇರ್ತದೆ, ಆ ಟೈಮಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಲಿಕ್ಕೆ ಆಗೋದಿಲ್ಲ. ಗೊತ್ತಾಯ್ತಲ್ಲ, ಇದೆಲ್ಲ ಸುಮಾರು ಇದರ ಹಿಂದೆ ಕಾರಣ ಉಂಟು. ಅದಕ್ಕೆ ಲೈಫ್ ಗಾರ್ಡ್ ಇರೋದು ಓನ್ಲಿ ಬಾಯ್ಸ್, ಅಲ್ಲಿ ಲೈಫ್ ಗಾರ್ಡ್ ಇರೋದು ಫಸ್ಟ್ ಆಫ್ ಆಲ್ ರಾಂಗ್. ಮತ್ತೆ ಅಲ್ಲಿ ಒಂದು ನೋಡಿ, ಲೈಫ್ ಜಾಕೆಟ್ ಕೂಡ ಇಲ್ಲ, ಪ್ರಾಪರ್ ಟ್ಯೂಬ್ ಹಾಕಿದ್ದಾರೆ ಅಲ್ಲಿ. ಯಾವುದು ಈ ಲಾರಿಯದ್ದು ಕಾರಿದ್ದು ಟ್ಯೂಬ್ ಮಾರುಕಟ್ಟೆಯಲ್ಲಿ ಎಲ್ಲಿ ಪಂಚರ್ ಶಾಪಲ್ಲಿ ಸಿಕ್ಕಿದ್ದು ಅದಲ್ಲ, ಪ್ರಾಪರ್ ಅದಕ್ಕೆ ಇದು ಬರ್ತದೆ, ಟ್ಯೂಬ್ಸ್ ಬರ್ತದೆ, ಲೈಫ್ ಜಾಕೆಟ್ಸ್ ಬರ್ತದೆ. ಇಲ್ಲಾದ್ರೆ ಅಲ್ಲಿ ಒಂದು ಬೋರ್ಡ್ ಇರಬೇಕಿತ್ತು, ನೀವು ಇಳಿಬಾರ್ದು ಅಂತ. ಇದನ್ನು ಡೇ ಟು ಡೇ ಯಾರು ಚೆಕ್ ಮಾಡಬೇಕಿತ್ತು? ಸ್ಥಳೀಯ ಆಡಳಿತ ಚೆಕ್ ಮಾಡಬೇಕಿತ್ತು. ಇವರಿಗೆ ಸ್ವಿಮ್ಮಿಂಗ್ ಪೂಲ್ಗೆ ಫಸ್ಟ್ ಆಫ್ ಆಲ್ ಪರ್ಮಿಷನ್ ಉಂಟಾ? ಸ್ವಿಮ್ಮಿಂಗ್ ಪೂಲ್ನ ಸ್ಯಾನಿಟೈಸರ್ ಮಾಡಿದ್ದಾರೆ ಇವರು? ಇವರು ಯಾವ ಥರ ಮಿಷಿನ್ ಯೂಸ್ ಮಾಡ್ತಾರೆ, ಯಾವ ಥರ ಕೆಮಿಕಲ್ ಅದರಲ್ಲಿ ಯೂಸ್ ಮಾಡ್ತಾರೆ? ನಾವು ಹೀಗೆ ಕ್ವಶನ್ ಮಾಡ್ತಾ ಹೋದರೆ 1000 ಕ್ವಶನ್ಗಳು ಬರ್ತದೆ. ಈಗ ಉಡಾಫೆಯಿಂದ ಅವರು ಹೇಳ್ಬೋದು, ಹುಡುಗಿಯರು ಹೋದರೆ ಹುಡುಗರಿಗೆ ಬದುಕಿಸಿ. ಸ್ವಾಮಿ, ನಾನೇ ಬದುಕಿಸಿದ್ದೇನೆ ಸೋಮೇಶ್ವರ ಬೀಚಲ್ಲಿ ಒಂದು ದೊಡ್ಡ ಅಧಿಕಾರಿ, ಒಂದು ದೊಡ್ಡ ಕಂಪನಿ ಅಧಿಕಾರಿಯ ಹೆಂಡತಿ ನಮ್ಮ ಕಣ್ಣು ಮುಂದೆ ಹೋಗಿ ಹಾರಿದಾಗ ನಾನು ಅವಳನ್ನು ಹಿಡಿದು ಎತ್ತಿದ್ದೇನೆ. ಅಲ್ಲಿ ಗಂಡು ಹೆಣ್ಣು ಬರೋದಿಲ್ಲ, ಅವಳ ಜೀವ ಮಾತ್ರ, ಅದು ಗಂಡಾಗಲಿ ಹೆಣ್ಣಾಗಲಿ ಅವಳ ಜೀವ. ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಒಂದು 15-20 ವರ್ಷ ಮೊದಲು ಅದರ ಬಗ್ಗೆ FIR ದಾಖಲಾಗಿದೆ. ಆ ಸಮಯದಲ್ಲಿ ನಾನು ಬದುಕಿಸಿದ್ದೇನೆ, ಆಗ ನಾನು ಅವಳು ಹುಡುಗಿ ಅಂತೇಳಿ ಅವಳನ್ನು ಮುಟ್ಲಿಕ್ಕೆ ಆಗುದಿಲ್ಲ ಅಂತ ಅದೆಲ್ಲ ಇಲ್ಲ, ಅವಳ ಜೀವ ರಕ್ಷಣೆ. ಆಮೇಲೆ ಅವಳು ಏನ್ ಮಾಡ್ಕೊಳ್ತಾಳೆ, ಅವರ ಫ್ಯಾಮಿಲಿ ಏನ್ ಮಾಡ್ತಾರೆ, ಕೇಸ್ ಹೇಗೆ ಫೇಸ್ ಮಾಡ್ತಾರೆ,
ನಮ್ಮ ಕಣ್ಣ ಎದುರು ಕಂಡಾಗ ನಾವು ಬದುಕಿಸ್ಬೇಕು. ಅಲ್ಲಿ ಆ ಹುಡುಗಿಯರು ನೋಡಿ ಅಷ್ಟು ಬೊಬ್ಬೆ ಹೊಡಿಯೋಗ, ಅಲ್ಲಿ ಯಾರಾದ್ರೂ ಒಬ್ರು ಕಾಣ್ತಾರ ಸಿ ಸಿ ಟಿವಿಯಲ್ಲಿ ಸುತ್ತಮುತ್ತಲು?